ನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಈಗಾಗಲೇ ಅಧ್ಯಾಯ ಎರಡು ರಾಜಕೀಯ ವ್ಯವಸ್ಥೆಗಳ ಪ್ರಕಾರಗಳು ಮತ್ತು ವರ್ಗೀಕರಣವನ್ನು ಪ್ರಾರಂಭವನ್ನು ಮಾಡಿದ್ದೇವೆ ಈ ಒಂದು ಅಧ್ಯಾಯದಲ್ಲಿ ನಾವು ಈಗಾಗಲೇ ರಾಜಕೀಯ ವ್ಯವಸ್ಥೆಯ ಪ್ರಕಾರಗಳನ್ನು ಚರ್ಚೆಯನ್ನು ಮಾಡಿದ್ದೇವೆ ಸೊ ಈ ಒಂದು ವಿಡಿಯೋ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಎಲ್ಲ ಬಿ ಎ ಫೋರ್ತ್ ಸೆಮಿಸ್ಟ್ರನ್ನ ಎಲ್ಲ ವಿಷಯಗಳ ಪ್ಲೇಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನ್ ನೀಡಿದ್ದೇನೆ ಸೊ ಅಲ್ಲಿಂದ ನೀವು ಅದನ್ನು ಪಡೆದುಕೊಳ್ಳಬಹುದು ಸೊ ನಿಮಗೆ ನೋಟ್ಸ್ ಪಿ ಡಿ ಎಫ್ಸ್ ಮತ್ತು ಕ್ವೆಶನ್ ಪೇಪರ್ ಬೇಕಾದರೆ ಕಮೆಂಟ್ ಮೂಲಕ ನನಗೆ ತಿಳಿಸಬಹುದು ಸೊ ನಾನು ಮುಂದಿನ ಒಂದು ವಿಡಿಯೋನಲ್ಲಿ ಕ್ವೆಶನ್ ಪೇಪರ್ನ ಅಪ್ಲೋಡ್ ಮಾಡ್ತೀನಿ ಸೊ ಇವತ್ತಿನ ಈ ಅವಧಿಯಲ್ಲಿ ನಾವು ಅರಿಸ್ಟಾಟಲ್ ಅವರ ರಾಜಕೀಯ ವ್ಯವಸ್ಥೆಯ ವರ್ಗೀಕರಣ ಕುರಿತು ಚರ್ಚೆಯನ್ನು ಮಾಡಲಿದ್ದೇವೆ ಸೊ ಅರಿಸ್ಟಾಟಲ್ ಬದುಕಿದ್ದ ಸಮಯದಲ್ಲಿ ಗ್ರೀಕ್ ನಗರ ರಾಜ್ಯಗಳ ಸರ್ಕಾರಗಳು ಪದೇ ಪದೇ ಏನಾಗ್ತವೆ ಅಂದರೆ ಬದಲಾವಣೆಯನ್ನು ಹೊಂತವೆ ಸರ್ಕಾರದ ಆಡಳಿತದಲ್ಲಿ ಸ್ಥಿರತೆಯನ್ನು ದಕ್ಷತೆಯನ್ನು ಪ್ರಜಾ ಹಿತ ನ್ಯಾಯವನ್ನು ಎಲ್ಲವೂ ಮಾಯವಾಗಿದ್ದವು ಈ ಬೆಳವಣಿಗೆಯನ್ನು ರಾಜಕೀಯ ವ್ಯವಸ್ಥೆಗಳ ಆಳವಾದಂಥ ಅಧ್ಯಯನಕ್ಕೆ ಅರಿಸ್ಟಾಟಲ್ ಅವರು ಪ್ರೇರೇಪಣೆಯನ್ನು ನೀಡ್ತವೆ ಸೊ ಇವರು ಒನ್ನೂರ ಐವತ್ತೆಂಟು ಗ್ರೀಕ್ ನಗರ ರಾಜ್ಯಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ರಾಜಕೀಯ ವ್ಯವಸ್ಥೆಗಳ ವರ್ಗೀಕರಣ ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ ಈ ಒಂದು ವರ್ಗೀಕರಣದ ಮುಂದೆ ಬರುವಂತಹ ಚಿಂತಕರಿಗೆ ಇದು ತಳಹದಿಯನ್ನು ಒದಗಿಸುತ್ತದೆ ಎಂಬುದು ಅತ್ಯಂತ ಮಹತ್ವದ ಸಂಗತಿಯಾಗಿದೆ ಸೊ ಅರಿಸ್ಟಾಟಲ್ ಅವರು ಯಾವೊಂದು ಆಧಾರದ ಮೇಲೆ ವರ್ಗೀಕರಣವನ್ನು ಮಾಡ್ತಾರೆ ಅಂದರೆ ನಾವು ಪ್ರಮುಖವಾಗಿ ಎರಡು ರೀತಿಯಂಥ ಅದೇ ಆಧಾರಗಳನ್ನು ನೋಡ್ತೀವಿ ಮೊದಲನೇದಾಗಿ ಆಳುವವರ ಉದ್ದೇಶ ಮತ್ತು ಆಳುವವರ ಸಂಖ್ಯೆ ಅಥವಾ ಗುಣ ಅಂತ ಕರಿತೀವಿ ಸೊ ಮೊದಲನೇದಾಗಿ ಅರಿಸ್ಟಾಟಲ್ ತನ್ನ ರಾಜ್ಯಗಳ ವರ್ಗೀಕರಣಕ್ಕೆ ಆಳುವವರ ಗುಣ ಹಾಗೂ ಅವರ ಗಾತ್ರಕ್ಕೆ ಅವಲಂಬನೆಯಾಗಿ ಸೊ ಆಧಾರವನ್ನಾಗಿಟ್ಟುಕೊಂಡು ವರ್ಗೀಕರಣವನ್ನು ಮಾಡ್ತಾರೆ ಆಳುವವರ ಉದ್ದೇಶ ಏನಂತಂದರೆ ಅರಿಸ್ಟಾಟಲ್ ತನ್ನ ಸರ್ಕಾರಗಳ ವರ್ಗೀಕರಣಕ್ಕೆ ಆಳುವವರ ಗುಣಗಳಿಗೆ ಮಹತ್ವವನ್ನು ನೀಡ್ತಾರೆ ಸದ್ಗುಣ ನಿಸ್ವಾರ್ಥ ಪ್ರಜಾಕಲ್ಯಾದಂತಹ ಉತ್ತಮ ಗುಣಗಳನ್ನು ಶುದ್ಧ ಸರ್ಕಾರ ಅಂತ ಕರೀತಾರೆ ದುರಾಸೆ ಸ್ವಾರ್ಥ ಪ್ರಜಾಪೀಡಕ ಗುಣಗಳನ್ನು ಅಶುದ್ಧ ಸರ್ಕಾರಗಳು ಅಂತ ಕರಿತಾರೆ ಸೊ ಇನ್ನು ಆಳುವವರ ಸಂಖ್ಯೆ ಆಳುವವರ ಗಾತ್ರವನ್ನು ಆಧರಿಸಿ ಸರ್ಕಾರವನ್ನು ವರ್ಗೀಕರಿಸಲು ಪ್ರಯತ್ನಿಸ್ತಾರೆ ಒಬ್ಬರು ಕೆಲವರು ಹಾಗೂ ಬಹುಜನರ ಕೈಯಲ್ಲಿ ಅಧಿಕಾರವನ್ನು ನೀಡ್ತಾರೆ ಸೊ ವರ್ಗೀಕರಣವನ್ನು ಯಾವ ರೀತಿಯಾಗಿ ಮಾಡ್ತಂದರೆ ಇವರು ಆಳುವವರ ಗುಣ ಮತ್ತು ಗಾತ್ರವನ್ನು ಆಧರಿಸಿ ಆರು ಸರ್ಕಾರಗಳನ್ನು ಅಥವಾ ಆರು ರಾಜಕೀಯ ವ್ಯವಸ್ಥೆಗಳನ್ನು ನೀಡ್ತಾರೆ ಸೊ ಅದರಲ್ಲಿ ನಾವು ಆಳುವವರ ಸಂಖ್ಯೆ ಶುದ್ಧ ಸರ್ಕಾರ ಅದರ ಉದ್ದೇಶ ಅಶುದ್ಧ ಸರ್ಕಾರ ಹಾಗೂ ಅದರ ಉದ್ದೇಶ ನೋಡ್ತೀವಿ ಸೊ ಒಬ್ಬ ವ್ಯಕ್ತಿ ಆಳ್ವಿಕೆನ ಮಾಡ್ತಿದ್ರೆ ಅದನ್ನು ಅರೆಸೊತ್ತಿಗೆ ಅಂತ ಕರಿತೀವಿ ಶುದ್ಧ ಸರ್ಕಾರದಲ್ಲಿ ಅದರ ಉದ್ದೇಶ ಏನಂದರೆ ಜನರ ಕಲ್ಯಾಣ ಅಶುದ್ಧ ಸರ್ಕಾರದಲ್ಲಿ ನಿರಂಕುಶ ಪ್ರಭುತ್ವ ಇದರ ಉದ್ದೇಶ ಸ್ವಾರ್ಥವಾಗಿರ್ತಂಥ ಅರಿಷ್ಟರ ಪ್ರಕಾರದಲ್ಲಿ ಇನ್ನು ಕೆಲವರ ಆಳ್ವಿಕೆ ಶ್ರೀಮಂತ ಪ್ರಭುತ್ವ ಸರ್ವರ ಕಲ್ಯಾಣ ಅಲ್ಪಾದಿ ಅಲ್ಪ ಜನಾಧಿಪತ್ಯ ಅಂತ ಕರಿತೀವಿ ಅಥವಾ ಅಲ್ಪರ ಕೈಯಲ್ಲಿ ಅಧಿಕಾರವನ್ನು ನೀಡುವಂಥದ್ದು ಇದು ಸಹ ಸ್ವಾರ್ಥ ಇನ್ನು ಮೂರನೇದಾಗಿ ಭೂಜನರ ಆಳ್ವಿಕೆ ಶುದ್ಧ ಸರ್ಕಾರಗಳಲ್ಲಿ ಮಧ್ಯಮ ವರ್ಗದ ಅಧಿಪತ್ಯ ಅಂತ ನೋಡ್ತೀವಿ ಇದು ಸರ್ವರ ಹಿತವನ್ನು ಕಾಯುವಂಥದ್ದು ಏನು ಅಶುದ್ಧ ಸರ್ಕಾರಗಳಲ್ಲಿ ಪ್ರಜಾಪ್ರಭುತ್ವ ಬಡತನ ಅಥವಾ ಬಡವರ ಸರ್ಕಾರ ಅಂತ ಕರಿತೀವಿ ಸಹ ಇದನ್ನ ನಾವು ಸೊ ಅರಿಶ ಪ್ರಕಾರ ಶುದ್ಧ ಸರ್ಕಾರಗಳಲ್ಲಿ ಅತ್ಯಂತ ಉತ್ತಮ ಸರ್ಕಾರ ಅಂದರೆ ಅದು ಮಧ್ಯಮ ವರ್ಗದ ಅಧಿಪತ್ಯ ಅಶುದ್ಧ ಸರ್ಕಾರಗಳಲ್ಲಿ ಪ್ರಜಾಪ್ರಭುತ್ವ ಅತ್ಯಂತ ಕೆಟ್ಟ ಸರ್ಕಾರ ವ್ಯವಸ್ಥೆ ಅಂತ ಕರೆದಿದ್ದಾರೆ ಸೊ ಮೊದಲನೇದಾಗಿ ನಾವು ಒಂದು ಗಂಟಲೆ ಇನ್ನೊಂದು ಚರ್ಚೆಯನ್ನು ಮಾಡ್ತಾ ಹೋಗೋಣ ಮೊದಲನೇದಾಗಿ ಅರೆಸೊತ್ತಿಗೆ ಅರೆಸೊತ್ತಿಗೆ ಅಂದರೆ ಅಧಿಕಾರ ಒಬ್ಬ ವ್ಯಕ್ತಿಯಲ್ಲಿ ಕೇಂದ್ರೀಕರಣ ಆಗ್ತದೆ ಆ ವ್ಯಕ್ತಿ ಆ ಅಧಿಕಾರವನ್ನು ಜನರ ಆಸೆ ಆಕಾಂಕ್ಷೆ ಅವರ ಕಲ್ಯಾಣಕ್ಕಾಗಿ ಉಪಯೋಗಿಸುವಂಥದ್ದು ಜೊತೆಗೆ ಅರಿಸ್ಟಾಟಲ್ ಅವರ ಒಂದು ಬಲವಾದ ನಂಬಿಕೆ ಏನಾಗಿತ್ತಂದರೆ ತುರ್ತು ಸಂದರ್ಭದಲ್ಲಿ ಅರೆ ಅರಸೆ ಮಾಡ್ತಂದರೆ ಶೀಘ್ರ ಮತ್ತು ಪರಿಣಾಮಕಾರಿಯಾದಂತಹ ನಿರ್ಧಾರಗಳನ್ನು ಕೈಗೊಳ್ಳುತ್ತಾನೆ ಎಂಬುದು ಹರಿಶ್ಲಾಟಲ್ ಒಂದು ಬಲವಾದ ನಂಬಿಕೆಯಾಗಿತ್ತು ಇನ್ನು ಅಶುದ್ಧ ಸರ್ಕಾರಗಳಲ್ಲಿ ಬರುವಂಥದ್ದು ಮೊದಲನೆಯದು ನಿರಂಕುಶ ಪ್ರಭುತ್ವ ಅಧಿಕಾರವು ಒಬ್ಬ ವ್ಯಕ್ತಿ ಕೈಯಲ್ಲಿ ಇಲ್ಲಿ ಸಹ ಅಧಿಕಾರ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇರ್ತದೆ ಆದರೆ ಏನು ಮಾಡ್ತಂದ್ರೆ ಇವನು ತನ್ನ ಸ್ವಾರ್ಥ ಸಾಧನೆಗೆ ಈ ಒಂದು ಅಧಿಕಾರವನ್ನು ಬಳಕೆ ಮಾಡ್ತಾನೆ ಮತ್ತು ಆಳುವಂಥ ನಿರಂಕುಶ ಅಧಿಕಾರಿ ಬಲಪ್ರಯೋಗದ ಮೂಲಕ ಅಧಿಕಾರವನ್ನು ಪಡೆದುಕೊಂಡು ವೈಯಕ್ತಿಕ ಸ್ವಾರ್ಥ ಸಾಧನೆಯನ್ನು ಮಾಡ್ತಾನೆ ಹಾಗೂ ತನ್ನ ಇಚ್ಛಾ ಅನುಸಾರ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ಬಲದ ಮೂಲಕ ಹಲವಾರು ಹಲವಾರು ಹಕ್ಕುಗಳನ್ನು ಕಸಿದುಕೊಳ್ತಾನೆ ಅನ್ನುವಂಥದ್ದು ನಾವು ಇಲ್ಲಿ ಕಾಣ್ತೀವಿ ಇನ್ನು ಎರಡನೇದಾಗಿ ಶ್ರೀಮಂತ ಪ್ರಭುತ್ವ ಅರಿಸ್ಟಾಟಲ್ ಪ್ರಕಾರ ಅಧಿಕಾರವು ಸದ್ಗುಣ ಹಾಗೂ ಸಂಪತ್ತನ್ನು ಹೊಂದಿರುವಂಥ ಕೆಲವರ ಕೈಯಲ್ಲಿದ್ದು ಅವರು ಅದನ್ನು ಸರವರ ಕಲ್ಯಾಣಕ್ಕಾಗಿ ಉಪಯೋಗಿಸುತ್ತಾರೆ ಎಂಬುವುದು ಅರಿಷ್ಟರವರ ಅವರ ಅಭಿಪ್ರಾಯವಾಗಿತ್ತು ಇದು ಶುದ್ಧ ಸರ್ಕಾರದಲ್ಲಿ ಎರಡನೇ ಸರ್ಕಾರವಾಗಿದೆ ಇನ್ನು ಇಲ್ಲಿ ಸಾಮಾನ್ಯವಾಗಿ ಜನರ ಹಿತಕ್ಕಾಗಿ ಈ ಒಂದು ಸರ್ಕಾರ ಕೆಲಸ ಮಾಡ್ತದೆ ಎಂಬುದು ಹರಿಶ್ ಅವರ ನಂಬಿಕೆಯಾಗಿತ್ತು ಇನ್ನು ಅಶುದ್ಧ ಸರ್ಕಾರಗಳಲ್ಲಿ ಎರಡನೇ ಸರ್ಕಾರ ವ್ಯವಸ್ಥೆ ಅದು ಅಲ್ಪ ಜನಾಧಿಪತ್ಯ ಇಲ್ಲಿ ಅಧಿಕಾರ ದುರಾಸೆ ಮತ್ತು ಸ್ವಾರ್ಥವನ್ನು ಒಳಗೊಂಡಿದ್ದು ಕೆಲವರ ಕೈಯಲ್ಲಿ ಅಧಿಕಾರ ಇರ್ತದೆ ಇವರು ತಮ್ಮ ಹಿತವನ್ನು ಕಾಯಲು ಈ ಒಂದು ಅಧಿಕಾರವನ್ನು ಬಳಸ್ತಾರೆ ಆಳವರು ಜನರು ತಮ್ಮ ಹಿತಕ್ಕೆ ಬದಲಾಗಿ ಶ್ರೀಮಂತರ ಹಿತಕ್ಕೆ ಮಹತ್ವವನ್ನು ನೀಡ್ತಾರೆ ಅಂತ ನಾವಿಲ್ಲಿ ನೋಡ್ತೀವಿ ಇನ್ನು ಶುದ್ಧ ಸರ್ಕಾರದಲ್ಲಿ ಅತ್ಯಂತ ಮಹತ್ವದ ಸರ್ಕಾರ ವ್ಯವಸ್ಥೆ ಅಂದರೆ ಅದು ಮಧ್ಯಮ ವರ್ಗದ ಆಧಿಪತ್ಯ ಇಲ್ಲಿ ಅಧಿಕಾರವು ಬಹುಜನರ ಸಂಖ್ಯೆಯಲ್ಲಿ ಅಂದರೆ ಬಹಳಷ್ಟು ಜನರ ಕೈಯಲ್ಲಿ ಇರ್ತದೆ ಇದು ಅತ್ಯುತ್ತಮ ಸರ್ಕಾರ ಎಂಬುದಾಗಿ ಅರಿಶ್ ಟಲ್ ಅವರು ಪರಿಗಣಿಸಿದ್ದಾರೆ ಇಲ್ಲಿ ಮಧ್ಯಮ ವರ್ಗದವರು ಶ್ರೀಮಂತರ ಬೇಡಿಕೆಗಳನ್ನು ಹಾಗೂ ಬಡವರ ಹಿತಾಸಕ್ತಿಗಳನ್ನು ಗೌರವಿಸಿ ಅಧಿಕಾರವನ್ನು ಚಲಾವಣೆಗೆ ಮಾಡ್ತಾರೆ ಇದರ ಫಲವಾಗಿ ಸಮಾಜದಲ್ಲಿ ಶಾಂತಿ ಭದ್ರತೆ ನ್ಯಾಯ ಸ್ಥಾಪನೆಗೊಳ್ಳುತ್ತದೆ ಎಂಬುದು ಅರಿಶ್ ಟಲ್ ಅವರ ಬಲವಾದಂತಹ ನಂಬಿಕೆಯಾಗಿತ್ತು ಇನ್ನು ಪ್ರಜಾಪ್ರಭುತ್ವ ಅಧಿಕಾರವು ಬಹುಸಂಖ್ಯೆಯ ಬಡವರ ಕೈಯಲ್ಲಿರುವ ಸರ್ಕಾರವೇ ಪ್ರಜಾಪ್ರಭುತ್ವ ಅರಿಶ್ ಟಲ್ ಅವರ ಅಭಿಪ್ರಾಯದಲ್ಲಿ ಆಳುವ ಬಡವರ್ಗದವರು ಅಲ್ಪಸಂಖ್ಯಾತರ ಸೀಮಂತರ ಮೇಲೆ ಅಧಿಕ ತೆರಿಗೆ ವಿಧಿಸಿ ಅವರನ್ನು ಹಿಂಸಿಸುತ್ತಾರೆ ಎಂಬುದು ಅವರ ಅಭಿಪ್ರಾಯವಾಗಿತ್ತು ಹಾಗಾಗಿ ಅವರೇನು ಹೇಳ್ತಾರೆ ಅಂದರೆ ಅಶುದ್ಧ ಸರ್ಕಾರಗಳಲ್ಲಿ ಅತ್ಯಂತ ಕೆಟ್ಟ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ಅವರು ಹೇಳ್ತಾರೆ ಹಾಗೂ ದೊಂಬಿಯ ಸರ್ಕಾರ ಅಂತ ಸಹ ಅವರು ಈ ಒಂದು ಈ ಒಂದು ಸರ್ಕಾರ ವ್ಯವಸ್ಥೆಯನ್ನು ಕ ಅಂತಾರೆ ಸೊ ಅಂತಿಮವಾಗಿ ಅವರು ಏನು ಹೇಳ್ತಾರೆ ಅಂದರೆ ಅಶುದ್ಧಗಳು ಸ ಅಶುದ್ಧ ಸರ್ಕಾರಗಳ ನಂತರ ಶುದ್ಧ ಸರ್ಕಾರಗಳು ಶುದ್ಧ ಸರ್ಕಾರದ ನಂತರ ಮತ್ತೆ ಅಶುದ್ಧ ಸರ್ಕಾರ ಹೀಗೆ ಒಂದು ಚಕ್ರದ ರೂಪದಲ್ಲಿ ನಡೆಯುತ್ತದೆ ಎಂಬುದು ಅವರು ತಮ್ಮ ಈ ಒಂದು ವ್ಯವಸ್ಥೆಗಳ ಸಿದ್ಧಾಂತದಲ್ಲಿ ವಿವರವಾಗಿ ವಿವರಿಸಿದ್ದಾರೆ ಸೊ ಇದು ಅರಿಸ್ಟಾಟಲ್ ಅಟಲ್ ಅವರ ವ್ಯವಸ್ಥೆಯ ಸಿದ್ಧಾಂತ ಅರಿಸ್ಟಾಟಲ್ ಅವರ ರಾಜಕೀಯ ವ್ಯವಸ್ಥೆಗಳ ವರ್ಗೀಕರಣವನ್ನು ಈ ಒಂದು ಆರು ರೀತಿಯಲ್ಲಿ ಮಾಡಿದ್ದಾರೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬನ್ನು ಮಾಡಿ ಮುಂದಿನ ಒಂದು ಅವಧಿಯಲ್ಲಿ ನಾವು ಮ್ಯಾಕ್ಸ್ ವಿಭರ್ ಅವರ ವ್ಯವಸ್ಥೆಯ ವರ್ಗೀಕರಣ ಮೂರು ರೀತಿಯಂತಹ ವಿಧಿಬದ್ಧ ಅಧಿಕಾರವನ್ನು ಅವರು ನೀಡ್ತಾರೆ ಸೊ ಅದರ ಬಗ್ಗೆ ನಾವು ಮುಂದಿನ ಒಂದು ವಿಡಿಯೋನಲ್ಲಿ ನೋಡೋಣ ಈ ಒಂದು ವಿಡಿಯೋ ನಿಮಗೆ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತೀನಿ ಧನ್ಯವಾದಗಳು Thank you.